ಕಳೆದ ಬುಧವಾರ ನವದೆಹಲಿಯ ನೂತನ ಸಂಸತ್ ಭವನದಲ್ಲಿ ಅಧಿವೇಶನ ನಡೆಯುತ್ತಿದ್ದಂಥ ಸಂದರ್ಭದಲ್ಲೇ ಹೊಗೆ ಬಾಂಬನ್ನು ಸ್ಫೋಟಿಸಿದ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವಿಜಯನಗರದ ನಿವಾಸಿಯಾಗಿದ್ದಂಥ ಮನೋರಂಜನ್ ಎಂಬಾತನನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಇದೀಗ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಮನೋರಂಜನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳ ತಂಡ ಈಗಾಗಲೇ ಮೈಸೂರಿನ ವಿಜಯನಗರದ ಎರಡನೇ ಹಂತದಲ್ಲಿ ಇರುವಂತಹ ಮನೋರಂಜನ್ ಅವರ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಒಂದು ಕೂಲಾಕುಶವಾಗಿ ಪರಿಶೀಲ ನಡೆಸಿದೆಯಲ್ಲದೆ ಅವರ ತಂದೆ ತಾಯಿಯನ್ನು ಕೂಡ ಮಾತನಾಡಿಸಿ ಒಂದು ಮಾಹಿತಿಯನ್ನು ಕಲೆ ಹಾಕಿದೆ ಇದರ ನಡುವೆ ನಡೆದಿರುವಂತಹ ಒಂದು ಬೆಳವಣಿಗೆಯಲ್ಲಿ ಆ ಒಂದು ಮನೋರಂಜನ್ ವಾಸ ಮಾಡ್ತಾ ವಾಸವಿದ್ದಂತಹ ಒಂದು ಒಂದು ಬೀಗ ಹಾಕುವ ಮುಖಾಂತರ ಪೊಲೀಸರು ಈಗ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಆ ಒಂದು ಕೊಠಡಿಯಲ್ಲಿ ಮನೋರಂಜನ್ ಬಳಸ್ತಾ ಇದ್ದಂಥ ಎಲ್ಲ ವಸ್ತುಗಳು ಆತ ಓದ್ತಾ ಇದ್ದ ಒಂದು ಪುಸ್ತಕಗಳಾಗ್ಬೋದು ಆತ ಏನೆಲ್ಲ ಬಳಸ್ತಾ ಇದ್ದ ಎಲ್ಲ ಪದಾರ್ಥಗಳು ಆ ಒಂದು ಕೊಠಡಿಯಲ್ಲಿದೆ ಆ ಒಂದು ಕಾರಣದಿಂದ ಪೊಲೀಸರು ಆ ಒಂದು ಕೊಠಡಿಗೆ ಒಂದು ಬೀಗ ಹಾಕುವ ಮುಖಾಂತರ ಒಂದು ಮುಂದಿನ ತನಿಖೆಯ ದೃಷ್ಟಿಯಿಂದ ಕೀಯನ್ನು ಕೂಡ ಅವರೇ ತೆಗೆದುಕೊಂಡೋಗಿದ್ದಾರೆ ಆ ಮನೆಯ ಕೀಯನ್ನು ತೆಗೆಯೋದಕ್ಕೆ ಮನೆಯವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಆ ರೀತಿ ಅವನು ಮನೋರಂಜನ ವಾಸ ಮಾಡ್ತಾ ಇದ್ದಂತಹ ಒಂದು ಕೊಠಡಿಯ ಕೀಯನ್ನು ಈಗ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರೋದು ಒಂದು ರೀತಿ ಬೆಳವಣಿಗೆ ಮುಂದಿನ ಬೆಳವಣಿಗೆ ಅಂತ ಹೇಳ್ಬೋದು ನಾವು ನೋಡ್ತಾ ಇದ್ದೀವಿ ಈಗ ವಿಜಯನಗರದ ಎರಡನೇ ಹಂತದಲ್ಲಿರುವಂತಹ ಒಂದು ಮನೋರಂಜನ್ ನಿವಾಸ ಇದು ಅಲ್ಲಿ ಕೆಳ ಅಂತಸ್ತನವರು ಬಾಡಿಗೆಗೆ ಒಂದು ನೀಡಿದರೆ ಒಂದು ಮೊದಲ ಅಂತಸ್ತಿನಲ್ಲಿ ಅವರ ಕುಟುಂಬ ವಾಸ ಇದೆ ಅಲ್ಲಿ ತಂದೆ ತಾಯಿ ಎಲ್ಲ ಇದ್ದರೆ ಅದರ ಒಂದು ಫ್ಲೋ ಮೇಲಿನ ಹಂತದಲ್ಲಿ ಮನೋರಂಜನ್ ವಾಸ ಇದ್ದ ಈಗ ಇದ್ದಂತಹ ಕೊಠಡಿಗೆ ಈಗ ಬೀಗವನ್ನು ಹಾಕಲಾಗಿದೆ ಪೊಲೀಸರು ಆ ಒಂದು ಕೊಠಡಿಗೆ ಬೀಗ ಜಡೆದು ಅಕ್ಕಿಯನ್ನು ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಪೊಲೀಸರು ನೀಡುವ ಮುಖಾಂತರ ಮುಂದಿನ ವಿಚಾರಣೆಯ ದೃಷ್ಟಿಯಿಂದ ಕೊಠಡಿ ಅಕ್ಕಿಯನ್ನು ತಮ್ಮ ಬಳಿಯೇ ಇಟ್ಟುಕೊಂಡು ಮುಂದೆ ಏನೆಲ್ಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಇದೀಗ ಕಾರ್ಯೋನ್ಮುಖರಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೈ ಈ ಒಂದು ಸಂಸತ್ ಭವನಕ್ಕೆ ಸಂಬಂಧಪಟ್ಟಂತೆ ಒಂದು ಮೈಸೂರಿನ ಒಂದು ಮನೋರಂಜನೆ ಭಾಗಿಯಾಗಿರುವ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗ ತನಿಖೆಯನ್ನು ತೀವ್ರಗೊಳಿಸಿದ್ದು ಆ ಮನೋರಂಜನ ವಾಸ ಮಾಡ್ತಾ ಇದ್ದಂಥ ಕೊಠಡಿಯನ್ನು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವ ಮುಖಾಂತರ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಯಾಕೆಂದರೆ ಆತ ಇಲ್ಲಿಂದ ಎಲ್ಲೆಲ್ಲಿಗೋ ಎಲ್ಲ ಹೋಗಿದ್ದ ಆಮೇಲೆ ಆಮೇಲೆ ಆತ ಬಳಕೆ ಮಾಡೋದಕ್ಕೆ ಅವ್ನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಿರಲಿಲ್ಲ ಆದರೂ ಕೂಡ ಹಣ ಅವನಿಗೆ ಎಲ್ಲಿಂದ ಬತ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಆತನ ಅಕೌಂಟನ್ನು ಕೂಡ ಪರಿಶೀಲನೆ ಮಾಡಿರುವಂಥ ಪೊಲೀಸರ ತನಿಖಾ ತಂಡ ಇದೀಗ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಕ್ಯಾಮ್ರಾ ಪರ್ಸನ್ ಉದಯ ಜೊತೆ ರಂಗಸ್ವಾಮಿ ನ್ಯೂಸ್ ಆನ್ ಕನ್ನಡ ಮೈಸೂರು